ಯಾರೂ ಕೇಳೋರಿಲ್ಲ, ಮಾತಾಡೋರು ಇಲ್ಲ, ನೋಡೋರು ಇಲ್ಲ, ನಮ್ದು ಯಾರು ಏನು ಕೇಳೋರೇ ಇಲ್ಲ. ಇಲ್ಲಿವರೆಗೂ ಹೋದರ್ದೆಲ್ಲ ಹೋಗಿದೆ, ಯಾವುದು ಅನ್ನೋದು ಲೆಕ್ಕಕ್ಕೇ ಇಲ್ಲ. ಗೌರ್ಮೆಂಟಿಗೆ ಲೆಕ್ಕಕ್ಕೆ ಇಲ್ಲ, ಯಾರು ನಮ್ಮನ್ನು ಕೇಳೋರೇ ಇಲ್ಲ. ಬರ್ತಾರೆ ರೋಡಾಗೆ, ರೋಡಾಗೆ ಸೀದಾ ಹೋಗ್ತಾರೆ. ಯಾರು ಏನಾಗಿದೆ ಅಂತ ನಮ್ಮ ತೋಟ ನಮ್ಮ ಗದ್ದೆ ನೋಡೋರಿಲ್ಲ. ಒಂದಿದ್ದು ಒಂದೊಂದು ಎರಡು ಎಕರೆ 3 ಎಕರೆ ಇದ್ದಿದ್ದೆಲ್ಲ ಕಳ್ಕೊಂಡಿವಿ, ಎಲ್ಲ ಮುಗಿದು ಹೋಗಿದೆ. ನಮ್ಮ ಜೀವ ಮಾತ್ರ ಒಂದೈತೆ. ಏನು ಮಾಡಿದೆ, ಎಲ್ಲಿ ಹೋದ್ರೆ ಕೆಲಸ ಇಲ್ಲ, ಮಾತಾಡೋರಿಲ್ಲ, ಕೇಳೋರಿಲ್ಲ, ಕೆಲಸ ಕೊಡೋರಿಲ್ಲ. ಕೂಲಿ ಮಾಡ್ಕೊಂಡು ತಿನ್ನೋರು ಏನು ತಿನ್ನೋದು? ನಾವು ಏನು ಯಾವ ಥರ ಜೀವನ ಮಾಡೋದು? ಇನ್ನು ಮುಂದೆ ಜೀವನ ಮಾಡೋದು, ಮಕ್ಕಳು ಮರಿ ಇದ್ದಾರೆಲ್ಲ, ಜೀವನ ಮಾಡ್ಬೇಕಲ್ಲ, ಹೆಂಗೆ ಮಾಡೋದು ಅಂತ ಜ್ಞಾನ ಮಾಡೋದು. ಹಗಲು ರಾತ್ರಿ ಎಷ್ಟು ಜ್ಞಾನ ಮಾಡಿದರೂ ಯಾರು ಪರಿಹಾರ ಕೊಡೋರಿಲ್ಲ, ಕೇಳೋರು ಇಲ್ಲ. ಇಲ್ಲಿ ಏನು ಆಗಿದೆ ಅಂತ ಕೇಳೋರೆ ಇಲ್ಲ. ಹಳ್ಳಿಕೇರಿಗೆ ಭಾರಿ ಎಲ್ಲ ಅನಾಮತ ಆಗಿ ಹೋಗಿದೆ. ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟರು. ಬಾಳೂರು ಹಳ್ಳಿಕೇರಿ. ಬಾಳೂರು ಹಳ್ಳಿಕೇರಿ. ಯಾವ ತಾಲೂಕು? ತಾಲೂಕು ಮೂಡಿಗೆರೆ. ಮೂಡಿಗೆರೆ, ಮೂಡಿಗೆರೆ ತಾಲೂಕು, ಬಾಳೂರು ಪೋಸ್ಟು ಮೂಡಿಗೆರೆ ತಾಲೂಕು ಹಳ್ಳಿಕೇರಿ. ಹಳ್ಳಿಕೇರಿಲಿ ಭಾರಿ ಅನಾಮತ ಆಗಿದೆ. ಏನಂತೆ ಆಗಿದೆ ಅಂತ ನಮ್ಮ ಇದವರೆಗೂ ಯಾರು ಕೇಳಿಲ್ಲ, ಬಂದು ನೋಡಿಲ್ಲ ಏನೇನಾಗಿದೆ ಅಂತ. ಮನೆ ಮನೆಗೆ ಯಾರೂ ಬಂದಿಲ್ಲ. ರೋಡಾಗ ಬರ್ತಾರೆ, ಎಲ್ಲ ಹೋಗ್ತಾರೆ. ನಮ್ಮನೇನು ಹೋಗಿದೆ? ನಮ್ಮದು ಗದ್ದೆ 1 ಎಕರೆ ಗದ್ದೆ ಪೂರ ತೊಳ್ಕೊಂಡು ಹೋಗಿದೆ. ನಟ್ಟು ಸುಮಾರು 15 ದಿನ ಆಗಿತ್ತು. ತೋಟ ಎಲ್ಲ ಪೂರ ಹೋಗಿದೆ. ನಮ್ಮ ತೋಟ ಸ್ವಲ್ಪ ಮೇಲ್ಗಡೆ ಇರೋದು. ಆ ತೋಟ ಏನಾಗಿದೆ ಅಂತ ಯಾರು ಇಲ್ಲಿ ನಮ್ಮ ಊರವರು ಯಾರು ಕೊಟ್ಟಿಲ್ಲ. ನಾವು ಯಾರನ್ನ ಕರ್ಕೋಗಿ ತೋರ್ಸೋಕು ನಮ್ಮನೆ ಯಾರು ಕೇಳಕ್ಕೆ ಬಂದಿಲ್ಲ. ಎಷ್ಟು ಹೋಗಿದೆ ತೋಟ? ತೋಟ ಇರೋದು 2.5 ಎಕರೆ. 2.5 ಎಕರೆ ರೀ, 1.5 ಎಕರೆ ಪೂರ ಹೋಗಿದೆ. ಎಷ್ಟು ವರ್ಷ ಗಿಡಗಳು? ಗಿಡಗಳು ಫಸಲು ಕುಯ್ತಾ ಇದ್ವಿ. ಕಳಸರಿ 1 ಕಡೆ 45 ಮುಟಿ ಕುಯ್ದಿದ್ವಿ. 1 ಕಡೆ 11 ಮುಟಿ ಅರಬಿಕ್ ಕಾಫಿ ಕುಯ್ದಿದ್ವಿ. ಅರಬಿಕ್ ಕಾಫಿ ಕುಯ್ಯೋದು ಏನೂ ಇಲ್ಲೇ ಇಲ್ಲ, ಹಂಗೆ ಆಗಿದೆ, ಹೋಗಿದೆ ಎಲ್ಲ. ಅದೇ ನಮ್ಮನ್ನು ಯಾರು ಕೇಳೋರೇ ಇಲ್ಲ ಇದವರೆಗೂ ಏನಾಗಿದೆ ಅಂತ ಕೇಳೋದು. ದುಡ್ಡು ಗಿಡ್ಡು ಬಂದದ ಸರ್ಕಾರದಿಂದ? ಇಲ್ಲ, ಯಾವುದೂ ಬಂದಿಲ್ಲ. ಯಾವ ಸರ್ಕಾರದಿಂದ ಏನೂ ಇಲ್ಲ. ಗಂಜಿ ಕೇಂದ್ರದಾಗಿದ್ವಿ, ಅಲ್ಲಿ ಮಾತ್ರ ಒಂದು ಸೌಲಭ್ಯ ಕೊಟ್ಟಾರೆ, ಊಟ ಕೊಟ್ಟಾರೆ ಸ್ವಲ್ಪ ದಿನ. ಈಗ ಬೆಳೆ ಪರಿಹಾರ, ಜಗತ್ ಪರಿಹಾರ ಇಲ್ಲ, ಯಾವುದು ಕೊಟ್ಟಿಲ್ಲ. ಯಾರು ನಮ್ಮನ್ನು ಯಾರು ಕೇಳೇ ಇಲ್ಲ, ಇದವರೆಗೂ ಕೇಳಿಲ್ಲ. ಯಾರು ಬಂದೇ ಇಲ್ಲ ಇಲ್ಲಿ. ನಮ್ಮನ್ನು ಕೇಳೋಕ್ಕಂತ ಇಲ್ಲಿ ಯಾರು ಬಂದೇ ಇಲ್ಲ. ಹಂಗೆ ಆಗಿದೆ, ಏನು ಮಾಡೋದು ಅಂತ ಕಣ್ಬಿಡೋದು, ನೋಡೋದು ಇದೇ ಆಗಿದೆ. ಎಲ್ಲಿ ಹೋಗೋದು, ಎಲ್ಲಿ ಬಿಡೋದು. ಆದರೂ ನಮ್ಮದು ಮನೆ ಒಂದು ಚೆನ್ನಾಗೈತೆ. ಮನೆ ಚೆನ್ನಾಗಿದ್ರು ಇನ್ನೇನದು ತಾತ್ಕಾಲಿಕ ಏನು ಮನೆ ಉಳಿತದ ಅಂತ ಗ್ಯಾರಂಟಿ ಇಲ್ಲ. ಮೇಲೆಲ್ಲ ಗುಡ್ಡ. ಭಾರಿ ಮಳೆ ಆಯ್ತಾ? ಭಾರಿ ಮಳೆ. ಎಷ್ಟು ದಿನ ಮಳೆ ಆಯಿತು? ಮಳೆ ಒಂದೇ ದಿನ, 11 ಗಂಟೆಯಿಂದ ತಿರ್ಗಾ 11 ಗಂಟೆಗೆ ಅಷ್ಟೆಲ್ಲ ಆಗಿದೆ. ತೋಟ ಗದ್ದೆಯೆಲ್ಲ ಹೋಗಿರೋದು ಹಿಂಗಾಗಿದೆ. ಅದೇ ನಮ್ಮನ್ನು ಕೇಳೋರು ಇಲ್ಲ, ಮಾತಾಡೋರಿಲ್ಲ. ಯಾರ ಕೈಲಿ ನಮ್ಮ ಬೇಜಾರ ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ಇದು ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಮೊನ್ನೆ ಯಡಿಯೂರಪ್ಪ ಸಾಹೇಬರಿದ್ದಾರೆ, ಅವರು ರೈತರ ಮಕ್ಕಳು. ಯಡಿಯೂರಪ್ಪಂಗೆ ಈ ವಿಷಯನ ಮುಟ್ಟಿಸ್ತೀವಿ. ಅಷ್ಟೊಂದು ಮಾಡಿ ನಮ್ಮನ್ನು ಯಾವ್ದಾದ್ರು ಒಂದು ದಾರಿಗೆ ತರಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಬೇರೆ ನ್ಯೂಸ್ ಸಾಚಿ ಟಿವಿ, ಚಿಕ್ಕಮಗಳೂರು, ಮೂಡಿಗೆರೆ.